ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ನಾನು ಅಜಿತ್. ಇವತ್ತಿನ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕೆಂತ ನೋಡ್ತೀರಾ, ನಾವೆಲ್ಲರೂ ಕೂಡ ಹ್ಯೂಮನ್ಸ್ ಅಲ್ವಾ? ಸೊ ಹ್ಯೂಮನ್ಸ್ ಅಂದ್ರೆ ಸ್ವಲ್ಪ ಒಂದು ನೀತಿಗಳನ್ನು ಪಾಲನೆ ಮಾಡಬೇಕು ಸಮಾಜದಲ್ಲಿ. ಅದೇ ತರ ನಮಗೆ ನಾವೇ ಒಂದು ಸೆಲ್ಫ್ ಹೈಜೀನ್ ಅನ್ನು ಕೂಡ ಫಾಲೋ ಮಾಡಬೇಕಾಗುತ್ತೆ. ಬಟ್ ಎಷ್ಟು ಜನ 100% ಹ್ಯೂಮನ್ ಅಲ್ಲಿ ಈ ಸೆಲ್ಫ್ ಹೈಜೀನಿಕ್ ಅನ್ನೋ ಒಂದು ವಿಷಯವನ್ನು ಫಾಲೋ ಮಾಡೋರು ತಗೊಂಡ್ರೆ ನೀವು 100% ಜನ ಇದನ್ನ ಫಾಲೋ ಮಾಡಲ್ಲ. 10% ಜನ ಎಲ್ಲೋ ತಮ್ಮ ಬಗ್ಗೆ ಒಂದು ಕಾಳಜಿಯನ್ನು ವಹಿಸ್ಕೊಂಡು ಪಕ್ಕದಲ್ಲಿರುವ ವ್ಯಕ್ತಿಗಳ ಬಗ್ಗೆ ಕೂಡ ಕಾಳಜಿನ ಇಟ್ಕೊಂಡು ಅವರು ಒಂದು ಸೆಲ್ಫ್ ಹೈಜೀನ್ ನ ಮೇಂಟೈನ್ ಮಾಡ್ತಾರೆ. ಸೊ ಆ ತರ ಒಂದು ಸೆಲ್ಫ್ ಹೈಜೀನ್ ಎಲ್ಲ ಯಾವ್ದೆಲ್ಲ ಇದೆ, ಸೊ ಅದನ್ನ ಯಾರು ತಪ್ಪು ಮಾಡ್ತಾ ಇದಾರೆ, ಸೊ ಈ ಸೆಲ್ಫ್ ಹೈಜೀನ್ ನ ಮೇಂಟೈನ್ ಮಾಡದೆ ಈ ಮೇಂಟೈನ್ ಮಾಡದಿದ್ರೆ ಏನಾಗುತ್ತೆ? ಸೊ ಅದೇ ತರ ಈ ನಿಮ್ಮ ವುಮೆನ್ಸ್ ಗಳಾಗಿರ್ಬೋದು, ಇಲ್ಲ ನಿಮ್ಮ ಆಫೀಸ್ ಅಲ್ಲಾಗಿರ್ಬೋದು, ಇಲ್ಲ ನಿಮ್ಮ ಕ್ಲಾಸ್ಗಳಾಗಿರ್ಬೋದು, ಗರ್ಲ್ಸ್ ಎಲ್ಲ ಇರ್ತಾರೆ. ಸೊ ಎಲ್ಲರೂ ಕೂಡ ಇರ್ತಾರೆ. ಸೊ ಅವಾಗ ಅವ್ರು ನಿಮ್ ಪಕ್ಕದಲ್ಲಿ ಬರುವಾಗ ಅವರಿಗೆ ಅದು ಯಾವ ತರ ಒಂದು ಆಕ್ವರ್ಡ್ನೆಸ್ ನ ಕೊಡುತ್ತೆ ನೀವೆಲ್ಲ ಈ ತರ ಮಾಡಿದ್ರೆ ಅನ್ನೋದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಅದನ್ನ ಹೇಗೆ ಸರಿ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋ ಹೋಗೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತು ನಾನು 5 points ನ ಹೇಳ್ತೀನಿ, ನೀವು ಯಾವುದು ಮಸ್ಟ್ ಆಗಿ ಫಾಲೋ ಮಾಡಬೇಕು ರೆಗ್ಯುಲರ್ ಬೇಸಿಸ್ ಅಲ್ಲಿ, ಎವ್ರಿ ಡೇ ಲೈಫ್ ಅಲ್ಲಿ ಏನ್ ಫಾಲೋ ಮಾಡಬೇಕು ಅನ್ನೋದನ್ನ 5 ವಿಷಯಗಳನ್ನ ನಾನು ತಿಳಿಸ್ಕೊಡ್ತೀನಿ, ಓಕೆನಾ? ಸೊ ಖಂಡಿತವಾಗ್ಲೂ ಇದನ್ನ ನೀವು ಫಾಲೋ ಮಾಡಿದ್ರೆ ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡ್ತೀರಾ, ನಿಮ್ ಲೈಫ್ ಕೆರಿಯರ್ ಅಲ್ಲಿ ಆಗ್ಬೋದು ಅಷ್ಟೇ, ಅಂಡ್ ಅದರ ಜೊತೆ ನೀವು ಅದರ್ ಜನರ ಜೊತೆ ಮಾತಾಡೋ ಕೂಡ ಅವರಿಗೆ ನಿಮ್ಮನ್ನು ಇಷ್ಟ ಆಗುತ್ತೆ ಈ ಒಂದು ಥಿಂಗ್ಸ್ ನೆಲ್ಲ ನೀವು ಫಾಲೋ ಮಾಡಿದ್ರೆ. ಸೊ ಫಸ್ಟ್ ಥಿಂಗ್ ಯಾವ್ದಂತ ಹೇಳ್ತೀನಿ, ಸೊ ಇದು ಎಲ್ಲರಿಗೂ ಗೊತ್ತೇ ಇರಲ್ಲ, ವುಮೆನ್ಸ್ ಆಗಿರ್ಬೋದು ಇಲ್ಲ ಮೆನ್ಸ್ ಆಗಿರ್ಬೋದು, ಯಾರು ಕೂಡ ಗೊತ್ತಿರಲ್ಲ. ಸೊ ವುಮೆನ್ಸ್ ಎಲ್ಲ ಈಗ ರೆಸ್ಟ್ ರೂಮ್ ಹೋದ್ರೆ ಏನ್ ಮಾಡ್ತಾರೆ, ಸೊ ಅಲ್ಲಿ ಒಂದು ಪ್ರೈವೇಟ್ ಪಾರ್ಟ್ ನ ವಾಶ್ ಮಾಡ್ಕೋತಾರೆ ಪ್ರಾಪರ್ ಆಗಿ ಅಲ್ವಾ? ಎಲ್ಲ ಇದು ಕಾಲಕಾಲದಿಂದ ನಡ್ಕೊಂಡ್ ಬಂದಿದ್ವಿ. ಬಟ್ ಯಾಕೆ ಮೆನ್ಸ್ ಮಾಡಲ್ಲ? ಸೊ ಮೆನ್ಸ್ ನ ಮಾಡಲ್ಲ ಯಾಕೆ, ಪಬ್ಲಿಕ್ ಪ್ಲೇಸ್ ಅಲ್ಲಿ ಯೂರಿನೇಟ್ ಮಾಡ್ತಾರೆ, ಯೂರಿನೇಟ್ ಮಾಡಿ ಹಾಗೆ ಹೋಗ್ಬಿಡ್ತಾರೆ, ಇಲ್ಲ ಮನೆಯಲ್ಲಿ ಯೂರಿನೇಟ್ ಮಾಡಿದ್ರು ಅವ್ರು ವಾಶ್ ಮಾಡಲ್ಲ ಪ್ರಾಪರ್ ಆಗಿ. 90% ಮೆನ್ಸ್ ಇದನ್ನ ಮಾಡಲ್ಲ, ಯಾಕಂದ್ರೆ ಅವ್ರ ಪೀನಸ್ ನ ಅವ್ರು ಕರೆಕ್ಟ್ ಆಗಿ ವಾಶ್ ಮಾಡಲ್ಲ. ಸೊ ಇದು ತುಂಬಾ ಒಂದು ದೊಡ್ಡದಾದಂತ ಒಂದು ವಿಷಯ. ನೀವು ಯಾವತ್ತು ಕೂಡ ಇದ್ರ ಮೇಲೆ ತುಂಬಾನೇ ಒಂದು ಕಾಳಜಿ ವಹಿಸಬೇಕಾಗುತ್ತೆ, ಯಾಕಂದ್ರೆ ಪ್ರೈವೇಟ್ ಪಾರ್ಟ್ ಅನ್ನೋದು. ಸೊ ಈಗ ಆ ಪೀನಸ್ ಅನ್ನೋದು ಇದೆ, ಆ ಪೀನಸ್ ನಲ್ಲಿ ಹಲವಾರು ಬ್ಯಾಕ್ಟೀರಿಯಾಗಳು ಕೂತ್ಕೊಳ್ಳುತ್ತೆ ಬಂದು. ಸೊ ನೀವು ಅದನ್ನ ಪ್ರಾಪರ್ ಆಗಿ ವಾಶ್ ಮಾಡ್ತಾ ಇಲ್ಲ ಅಂದ್ರೆ, ಯೂರಿನೇಟ್ ಆದ್ಮೇಲೆ ನೀವು ಪೀ ಹೋದ್ಮೇಲೆ ಅದನ್ನ ಪ್ರಾಪರ್ ಆಗಿ ವಾಶ್ ಮಾಡದಿದ್ರೆ ಏನಾಗುತ್ತೆ? ಸೊ ನಿಮಗೆ ಪೀನಸ್ ಕ್ಯಾನ್ಸರ್ ಕೂಡ ಬರ್ಬೋದು ಫ್ಯೂಚರ್ ಅಲ್ಲಿ. ಸೊ ಕರೆಕ್ಟ್ ಆಗಿ ಯಾವತ್ತು ಕೂಡ ವಾಶ್ ಮಾಡಿ, ಪಬ್ಲಿಕ್ ಪ್ಲೇಸ್ ಅಲ್ಲೇ ಹೋಗ್ತಾ ಇದೀರಾ, ಸೊ ನಾರ್ಮಲ್ ಆಗಿ ಔಟ್ಸೈಡ್ ಯೂರಿನೇಟ್ ಮಾಡಬೇಡಿ. ಬಾತ್ರೂಮ್ ಹೋಗಿ ಒಂದು ಕೊಠಡಿಯಲ್ಲಿ ಹೋಗಿ ಯೂರಿನೇಟ್ ಮಾಡಿ, ಅದಾದ ನಂತರ ವಾಶ್ ಮಾಡ್ಕೊಳ್ಳಿ. ಎಲ್ಲಾದ್ರೂ ಸರಿ, ನಿಮ್ಮ ಆಫೀಸ್ ಅಲ್ಲಾದ್ರೂ ಸರಿ, ನೀವು ಕಾಲೇಜ್ ಓದ್ತಾ ಇದ್ರ ಹುಡುಗರಾದ್ರೂ ಸರಿ, ಯಾರಾದ್ರೂ ಕೂಡ ಪ್ರೈವೇಟ್ ಸ್ಪೇಸ್ ಇಟ್ಕೊಂಡು ಅದಕ್ಕಂತ ಹೋಗಿ ವಾಶ್ ಮಾಡಿ ಅದಾದ ನಂತರ ಯೂರಿನೇಟ್ ಮಾಡಿ ಅಂದ್ರೆ ವಾಶ್ ಮಾಡಿ ಮೆಲ್ಲೆ ಬನ್ನಿ. ಯಾಕಂದ್ರೆ ಇದರಲ್ಲಿ ಎರಡು ತರ ಇದೆ, ಒಂದು ಸರ್ಕಮ್ಸೈಸ್ಡ್ ಪೀನಸ್ ಅಂತ ಹೇಳ್ತಾರೆ, ಸೊ ಇನ್ನೊಂದು ಅನ್ಸರ್ಕಮ್ಸೈಸ್ಡ್ ಪೀನಸ್ ಅಂತ ಹೇಳ್ತಾರೆ. ಸೊ ಈ ಸರ್ಕಮ್ಸೈಸ್ಡ್ ಪೀನಸ್ ಅಂತ ಏನಂತ ನೋಡಿದ್ರೆ, ಈ ಗುದದ್ವಾರ ಇರುತ್ತಲ್ಲ ಅದ್ರ ಮೇಲೆ ಇರುವಂತ ಒಂದು ಸ್ಕಿನ್ ಇರುತ್ತೆ, ಆ ಲೇಯರ್ ಇಲ್ಲದೆ ಇರುವಂತ ಒಂದು ಪೀನಸ್ ನ ಸರ್ಕಮ್ಸೈಸ್ ಅಂತ ಹೇಳ್ತಾರೆ. ಸೊ ಆ ಗುದದ್ವಾರದ ಮೇಲೆ ಸ್ಕಿನ್ ಇರುವಂತ ಒಂದು ಪೀನಸ್ ನ ನಾವು ಅನ್ಸರ್ಕಮ್ಸೈಸ್ಡ್ ಅಂತ ಹೇಳ್ತೀವಿ. ಸೊ ಸರ್ಕಮ್ಸೈಸ್ ಯಾಕೆ ಮಾಡ್ಕೋತಾರೆ ಅಂತ ನೋಡಿದ್ರೆ, ಸೊ ಹೈಜೀನ್ ಆಗಿರ್ಬೇಕು ಅನ್ನೋ ಒಂದು ರೀತಿಯಿಂದ ಮಾಡ್ಕೋತಾರೆ ಇದನ್ನ. ಸೊ ಹೈಜೀನ್ ಆಗಿ ಇರ್ತದೆ ಖಂಡಿತವಾಗ್ಲು. ಸೊ ಬಟ್ ನೀವು ಪ್ರಾಪರ್ ಆಗಿ ಯೂರಿನ್ ಹೋದ್ಮೇಲೆ ಅದನ್ನ ವಾಶ್ ಮಾಡಲೇಬೇಕು. ನಿಮಗೆ ಸ್ಕಿನ್ ಇದ್ರೂ ಅಷ್ಟೇ ಇಲ್ಲದ್ರೂ ಅಷ್ಟೇ ಕರೆಕ್ಟ್ ಆಗಿ ವಾಶ್ ಮಾಡಿ. ಸೊ ಯಾವತ್ತು ಕೂಡ ಹಾಗೆ ಬಿಟ್ಟು ಬರಬೇಡಿ. ಖಂಡಿತವಾಗ್ಲು ಇದು ದೊಡ್ಡ ಒಂದು ಸಿವಿಯರ್ ಆದಂತ ಒಂದು ಕ್ಯಾನ್ಸರ್ಗೆ ಖಂಡಿತವಾಗ್ಲು ದಾರಿ ಮಾಡಿಕೊಡುತ್ತೆ ಫ್ಯೂಚರ್ ಅಲ್ಲಿ. ನಿಮ್ ಪಕ್ಕ ಯಾರು ಕೂಡ ಕೂರಕ್ಕೂ ಕೂಡ ಆಗಲ್ಲ, ನೀವು ಹಾಗೆ ಬಂದ್ರೆ ಸ್ಮೆಲ್ ಬರುತ್ತಲ್ಲ, ಖಂಡಿತವಾಗ್ಲು ಬರುತ್ತೆ. ನಾನೇ ತುಂಬಾ ಜನರಲ್ಲಿ ಅಬ್ಸರ್ವ್ ಮಾಡಿದೀನಿ, ನಾನು ಆ ಥರ ಪರ್ಸನ್ ಜೊತೆ ನಾನು ಪಕ್ಕದಲ್ಲಿ ಕೂಡ ಹೋಗಲ್ಲ. ಬಟ್ ಹೇಗೆ ಅದರ್ ಜನರಲ್ಸ್ ನಿಮ್ಮ ಪಕ್ಕ ಬರ್ತಾರಂತ ನೀವೇ ಥಿಂಕ್ ಮಾಡ್ಕೊಳ್ಳಿ. ಸೊ ಸರ್ಕಮ್ಸೈಸ್ ಇರೋರು ಖಂಡಿತವಾಗ್ಲು ವಾಶ್ ಮಾಡಿ, ನಿಮಗೆ ಅದು ಈಸಿಯಾಗಿ ವಾಶ್ ಮಾಡ್ಕೋಬಹುದು. ಅಂಡ್ ಅದೇ ತರ ಅನ್ಸರ್ಕಮ್ಸೈಸ್ ಪೀನಸ್ ಇರೋರಿಗೆ ನಾನು ಹೇಳ್ಕೊಡ್ತೀನಿ. ಸೊ ನೀವು ಏನ್ ಮಾಡ್ಬೇಕಂದ್ರೆ, ಆ ಗುದದ್ವಾರದ ಮೇಲೆ ಇರುವಂತ ಒಂದು ಸ್ಕಿನ್ ಅನ್ನು ನೀವು ಯೂರಿನೇಟ್ ಆದ್ಮೇಲೆ ಖಂಡಿತವಾಗ್ಲು ಅದನ್ನ ಪುಲ್ ಬ್ಯಾಕ್, ಒಂದು ಪುಲ್ ಮಾಡಿ ಬ್ಯಾಕಿಗೆ. ಸೊ ಬ್ಯಾಕ್ ಪುಲ್ ಮಾಡಿ ಆದ ನಂತರ ಅದಕ್ಕೆ ವಾಟರ್ ಅಲ್ಲಿ ವಾಶ್ ಮಾಡಿ, ಅದಾದ ನಂತರ ಈ ಟಿಶ್ಯೂ ಪೇಪರ್ಸ್ ಎಲ್ಲ ಇರುತ್ತೆ ಅದ್ರ ಮೇಲೆ ಅದನ್ನ ಯೂಸ್ ಮಾಡಿಕೊಂಡು ಆ ಒಂದು ವಾಟರ್ ಮೇಲೆ ವೈಪ್ ಮಾಡಿ ತೆಗೆದು ಅದಾದ ನಂತರ ನೀವು ಬರ್ಬೋದು. ಖಂಡಿತವಾಗ್ಲು ಇದು ಒಳ್ಳೆ ವಿಷಯ, ನಿಮ್ಮ ಲೈಫ್ ಅಲ್ಲಿ ಫಾಲೋ ಮಾಡಿದ್ರೆ ಇದು ಒಂದು ತುಂಬಾ ಒಂದು ಶಿಸ್ತಿನ ವಿಷಯ ಆಗಿರುತ್ತೆ. ಅಂಡ್ ಅದೇ ತರ ಈ ಒಂದು ಹೈಜೀನಿಕ್ ತುಂಬಾನೇ ಇಂಪಾರ್ಟೆಂಟ್ ಲೈಫ್ ಅಲ್ಲಿ, ಯಾವತ್ತು ಕೂಡ ಮರಿಬೇಡಿ. ಇದನ್ನ ಯಾರು ಹೇಳ್ಕೊಡಲ್ಲ, ನಾನು ಹೇಳ್ಕೊಟ್ಟಿದ್ದೀನಿ, ನೀವು ಇದನ್ನ ಯಾವತ್ತು ಕೂಡ ಫಾಲೋ ಮಾಡಿ. ಯಾಕೆಂದ್ರೆ ಒಂದು ಏನಂತ ನೋಡಿದ್ರೆ, ನೈಲ್ ಕಟ್. ಸೊ ಎಲ್ಲರೂ ಕೂಡ ನೀವು ನೋಡಿರ್ತೀರ, ಹಲವಾರು ಜನರು ನೈಲ್ಸ್ ನ ಹಾಗೆ ಉದ್ದುದ್ದಕ್ಕೆ ಬಿಟ್ಟಿರ್ತಾರೆ. ಅದ್ರ ಒಳಗಡೆ ಎಷ್ಟೋ ಒಂದು ಬ್ಯಾಕ್ಟೀರಿಯಾ ಜರ್ಮ್ಸ್ ಇರುತ್ತೆ. ನೀವು ತಿನ್ನೋದಾಗ್ಲಿ, ನೀವು ವಾಶ್ರೂಮ್ ಹೋದ್ರೂ ಆಗ್ಲಿ, ನೀವು ಎಲ್ಲೂ ಕೂಡ ತುಂಬಾನೇ ಕೈಗಳನ್ನು ಯೂಸ್ ಮಾಡ್ತಾ ಇರ್ತೀರ. ಸೊ ಅವಾಗ ಬ್ಯಾಕ್ಟೀರಿಯಾಗಳು ತುಂಬಾನೇ ಕೂತ್ಕೊಂತಿರ್ತವೆ. ಸೊ ಅವಾಗ ಏನ್ ಮಾಡ್ಬೇಕಾಗುತ್ತೆ, ನೀವು ನಿಮ್ಮ ಪ್ರಾಪರ್ ಆದ ಒಂದು ನೈಲ್ ಕಟಿಂಗ್ ನ ನೀವು ಮಾಡಲೇಬೇಕಾಗುತ್ತೆ. ನೈಲ್ ಕಟ್ ಮಾಡದಿದ್ರೆ ನೀವು ಇನ್ನೊಬ್ಬರಿಗೆ ಶೇಕಿನ್ ಕೊಡಕ್ ಹೋಗ್ತೀರಾ, ಅದು ಒಂಥರ ಆಕ್ವರ್ಡ್ ಆಗಿರುತ್ತೆ. ಅದರ್ ಜೆಂಡರ್ಸ್ ಆಗಿರ್ಬೋದು ಇಲ್ಲ ಮೆನ್ಸ್ಗೆ ಕೊಟ್ಟರು ಅಷ್ಟೇ ಆಕ್ವರ್ಡ್ ಆಗಿರುತ್ತೆ. ಅದ್ರ ಒಳಗಡೆ ಎಲ್ಲ ತುಂಬಾ ಡರ್ಟೀಸ್ ಇರುತ್ತೆ. ಸೊ ಅದನ್ನೆಲ್ಲ ನೋಡಿದ್ರೆ ಆಕ್ವರ್ಡ್ ಆಗಿರುತ್ತೆ. ನಿಮಗೆ ಶೇಕಿನ್ ಕೂಡ ಮಾಡಲ್ಲ, ನಿಮ್ ಕೈಯಿಂದ ಏನ್ ಕೊಟ್ಟರು ಕೂಡ ತಿನ್ನಲ್ಲ ಇನ್ನೊಬ್ರು. ಖಂಡಿತವಾಗ್ಲು ಅವಾಗ ಏನ್ ಮಾಡ್ಬೇಕಾಗುತ್ತೆ, ಒಂದು
ಎರಡು ವಾರಕ್ಕೊಂದ್ಸಲ ಆದ್ರೂ ನೀವು ನೈಲ್ ಕಟ್ನ ಪ್ರಾಪರ್ ಆಗಿ ಮಾಡಬೇಕಾಗುತ್ತೆ. ಇದು ತುಂಬಾನೇ ಒಂದು ಇಂಪಾರ್ಟೆಂಟ್ ಆದ ಒಂದು ವಿಷಯ ಲೈಫ್ ಅಲ್ಲಿ. ಇದನ್ನು ನೀವು ಮಾಡಬೇಕಾಗುತ್ತೆ. ಆ ಪೀನಸ್ ವಾಶ್ ಜೊತೆ ಇದೆರಡು ಕೂಡ ತುಂಬಾನೇ ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳಿ ಲೈಫ್ ಅಲ್ಲಿ. ಅಂಡ್ ಅದೇ ತರ ಹ್ಯಾಂಡ್ ವಾಶ್ ಆದಷ್ಟು ಮಾಡ್ತಾನೆ ಇರಿ. ಸೊ ಎವ್ರಿ ಡೇ ಒಂದು ಮಿನಿಮಮ್ ಒಂದು 10-12 ಟೈಮ್ಸ್ ಆದ್ರೆ ಹ್ಯಾಂಡ್ ವಾಶ್ ಮಾಡಿ. ಸುಮ್ಮನೆ ಎಲ್ಲರೂ ಹೋದ್ರು ಹ್ಯಾಂಡ್ ವಾಶ್ ಮಾಡಿ, ಯಾಕಂದ್ರೆ ಲಕ್ಷಗಟ್ಟಲೆ ಒಂದು ಬ್ಯಾಕ್ಟೀರಿಯಾಸ್ ಬಂದು ಇರುವಂತಹ ಜಾಗ ಅಂತ ನೋಡಿದ್ರೆ ನಮ್ಮ ಹ್ಯಾಂಡ್ ಅಂತ ಹೇಳ್ಬೋದು ಮತ್ತು ಮೌತ್. ಸೊ ಇದೆರಡನ್ನು ಕೂಡ ಕ್ಲೀನ್ ಆಗಿ ಇಟ್ಕೋಬೇಕು ನಮ್ಮ ಒಂದು ಕರ್ತವ್ಯ. ಅದಕ್ಕೋಸ್ಕರ ನೀವು ಹ್ಯಾಂಡ್ ವಾಶ್ ನ ಆಗಾಗ ಮಾಡ್ತಾ ಇರಿ ಅನ್ನೋದನ್ನು ಕೂಡ ನೆನಪಲ್ಲಿ ಇಟ್ಕೊಳ್ಳಿ. ಮೂರನೇದು ವಿಯರಿಂಗ್ ಪರ್ಫ್ಯೂಮ್ಸ್. ಈಗ ನೀವು ಆಫೀಸ್ಗೆ ಹೋಗೋರಾಗಿದ್ರೆ, ಇಲ್ಲ ಮನೆಯಲ್ಲೆಲ್ಲ ಬೆಳಕಾಗಿಲ್ಲ ಸೊ ಆಫೀಸ್ ಹೋಗೋರಾಗಿದ್ರೆ, ಇಲ್ಲಾಂದ್ರೆ ಸ್ಕೂಲ್ ಕಾಲೇಜಸ್ ಹೋಗುವಂತ ವಿದ್ಯಾರ್ಥಿಗಳಾಗಿದ್ರೆ, ಸೊ ಪರ್ಫ್ಯೂಮ್ಸ್ ನ ನೀವು ಯಾವತ್ತೂ ಕೂಡ ನಿಮ್ಮ ಒಂದು ಲೈಫ್ ಸ್ಟೈಲ್ ಅಲ್ಲಿ ಅಳವಡಿಸ್ಕೊಳ್ಳಿ. ಯಾಕಂದ್ರೆ ಪರ್ಫ್ಯೂಮ್ಸ್ ಅಂದ್ರೆ ನೀವು ಸ್ನಾನ ಮಾಡದೆ ಪರ್ಫ್ಯೂಮ್ಸ್ ಹೊಡ್ಕೊಂಡು ಹೋಗ್ಬಿಡೋದು ಅಂತ ಹೇಳ್ಬೇಡಿ. ಯಾಕಂದ್ರೆ ನೀವು ಸ್ನಾನ ಮಾಡದೆ ಪರ್ಫ್ಯೂಮ್ ಹೊಡ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ಅದ್ರ ಒಂದು ಸ್ಮೆಲ್ ಡಬಲ್ ಆಗಿರುತ್ತೆ, ಬೇರೆ ತರ ಬರುತ್ತೆ. ಅದು ಈಸಿ ಕಂಡಿಡ್ಬಿಡ್ತಾರೆ ನೀವು ಸ್ನಾನ ಮಾಡಿಲ್ಲ ಇಷ್ಟು ದಿನದಿಂದ. 2 ಡೇಸ್ಗೆ ಒನ್ಸ್ ಆದ್ರೂ ನೀವು ಖಂಡಿತವಾಗ್ಲೂ ಸ್ನಾನ ಮಾಡಿ. ಇದು ಮಿನಿಮಮ್ 2 ಡೇಸ್ಗೆ ಒನ್ಸ್ ಆದ್ರೂ ನೀವು ಖಂಡಿತವಾಗ್ಲೂ ಸ್ನಾನ ಮಾಡಲೇಬೇಕು. ಯಾಕಂದ್ರೆ ಅಷ್ಟು ಡರ್ಟ್ ಇರುತ್ತೆ ನಿಮ್ಮ ಮೇಲೆ. ಸೊ ಅದಕ್ಕೋಸ್ಕರ ನೀವು 2 ಡೇಸ್ 1 ಆದ್ರೂ ಚೆನ್ನಾಗಿ ಸ್ಕ್ಯಾಲ್ಪ್ ನ ವಾಶ್ ಮಾಡಿ ಒಂದು ಪ್ರಾಪರ್ ಆದಂತಹ ಒಂದು ಸ್ನಾನವನ್ನು ನೀವು ಮಾಡಬೇಕಾಗುತ್ತೆ. ಅಂಡ್ ನೀವು ಆಫೀಸ್ ಹೋಗಿ ಬರೋರು ಟ್ರಾಫಿಕ್ ಅಲ್ಲಿ ಬರ್ತೀರಾ, ಡಸ್ಟ್ ತುಂಬಾ ಬಂದಿರುತ್ತೆ, ಡೈಲಿನೂ ಕೂಡ ನೀವು ಮಾಡಬಹುದು, ಏನು ತೊಂದರೆ ಆಗಲ್ಲ. ಬಟ್ ಜಾಸ್ತಿ ಸೋಪ್ಸ್ನೆಲ್ಲ ಯೂಸ್ ಮಾಡಬೇಡಿ, ಯಾಕಂದ್ರೆ ಅದು ನಿಮ್ಮ ಸ್ಕಿನ್ಗೆ ಹಾರ್ಮ್ಫುಲ್ ಅಂತ ಹೇಳ್ಬೋದು. ಯಾಕಂದ್ರೆ ಹಲವಾರು ಇಂಗ್ರೀಡಿಯೆಂಟ್ಸ್ ಇದೆ, ಅದು ನಮ್ಮ ನಮಗೆ ಗೊತ್ತಿರಲ್ಲ ಅಂತ ಒಂದು ಸೈಂಟಿಫಿಕ್ ಲ್ಯಾಂಗ್ವೇಜ್ ಅಲ್ಲಿ ಇರುವಂತ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದೆ. ಸೊ ಅದಕ್ಕೋಸ್ಕರ ಜಾಸ್ತಿ ಸೋಪ್ನೆಲ್ಲ ಯೂಸ್ ಮಾಡಬೇಡಿ, ನಾರ್ಮಲ್ ಆಗಿ ನೀವು ಸ್ನಾನವನ್ನು ಮಾಡಿ, ಏನು ಪ್ರಾಬ್ಲಮ್ ಆಗಲ್ಲ. ಸೊ ಸ್ನಾನ ಮಾಡಿ ಅಂದಮೇಲೆ ವಿಯರಿಂಗ್ ಪರ್ಫ್ಯೂಮ್ಸ್. ಪರ್ಫ್ಯೂಮ್ ಸಿಕ್ಕಿದ ತಕ್ಷಣ ತಾರ ಮರ ಹೊಡ್ಕೊಳ್ಳೋದಲ್ಲ 4-5 ಸಲ. ಸೊ ಪ್ರಾಪರ್ ಆಗಿ ಈಚ್ ಒಂದು ಸೈಡ್ ಈಚ್ ಒಂದು ಸೈಡ್ ಎರಡು ಸೈಡ್ ಹೊಡ್ಕೊಂಡ್ರೆ ಸಾಕು. ಆಮೇಲೆ ನಿಮ್ಮ ಎರಡು ವ್ರಿಸ್ಟಿಗೆ ಈಗ ಹೊಡ್ಕೊಂಡ್ರೆ ಇಲ್ಲಿ ಇಲ್ಲಿ ಹೊಡ್ಕೊಂಡ್ರೆ ಸಾಕು ಆರಾಮಾಗಿ. ಸೊ ಯಾಕಂದ್ರೆ ಆ ಒಂದು ಪ್ಲೇಸಿಂದಲೇ ನಿಮಗೆ ಆ ಒಂದು ಪ್ಲೆಸೆಂಟ್ ಆ ಒಂದು ವೈಬ್ ಬರುತ್ತೆ. ಸೊ ಆ ಸ್ಮೆಲ್ ಎಲ್ಲರೂ ಕೂಡ ಸ್ಪ್ರೆಡ್ ಆಗೋದು. ಸೊ ಈ ಸುಮ್ಮನೆ ಎಲ್ಲ ಕಡೆ ಹೊಡ್ಕೊಂಡ್ರೆ ಅದು ಓವರ್ ಆಗ್ಬಿಡುತ್ತೆ. ನೀವು ಯಾರನ್ನು ಕೂಡ ಇಂಪ್ರೆಸ್ ಮಾಡೋಕ್ಕಾಗಲ್ಲ, ಇನ್ನೊಬ್ಬರಿಗೆ ಡಿಸ್ಟರ್ಬೆನ್ಸ್ ಆಗಿರುತ್ತೆ, ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡಿ. ಸೊ ಒಂದು ನೀಟಾಗಿ ಪರ್ಫ್ಯೂಮ್ ನೋಡ್ಕೊಂಡು ಹೋಗಿ, ಖಂಡಿತವಾಗ್ಲೂ ಎಲ್ಲರೂ ಕೂಡ ಇಷ್ಟಪಡ್ತಾರೆ. 4th ಪಾಯಿಂಟ್ ಏನು ಅಂತ ನೋಡಿದ್ರೆ ಡ್ರೆಸ್ಸಿಂಗ್ ಸೆನ್ಸ್. ಸೊ ನಿಮಗೆ ಡ್ರೆಸ್ಸಿಂಗ್ ಸೆನ್ಸ್ ತುಂಬಾನೇ ಇಂಪಾರ್ಟೆಂಟ್ ನಿಮ್ಮ ಲೈಫಲ್ಲಿ. ಯಾವ ವೆಕೇಷನ್ಗೆ ಹೋಗ್ತಾ ಇದ್ದೀರೋ, ಎಲ್ಲಿಗೆ ಹೋಗ್ತಾ ಇದ್ದೀರೋ, ಆ ಒಂದು ಆಧಾರದ ಮೇಲೆ ನೀವು ಡ್ರೆಸ್ಸಿಂಗ್ನ ಮಾಡ್ಕೋಬೇಕಾಗುತ್ತೆ. ಆಫೀಸ್ಗೆ ಹೋಗೋದಾದ್ರೆ ನೀವು ತಾರಾಮರ ಹೋಗೋದಲ್ಲ. ಸೊ ಪ್ರಾಪರ್ ಆದೊಂದು ಡ್ರೆಸ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಹಾಗೆ ಸ್ಕೂಲ್ಗೆ ನೀವು ಯೂನಿಫಾರ್ಮ್ನ ಫಾಲೋ ಮಾಡ್ತೀರಾ, ಅದೇ ಥರ ಒಂದು ನೀಟಾದ ಒಂದು ಡ್ರೆಸ್ಸಿಂಗ್ ಸೆನ್ಸ್ನ ನೀವು ಯಾವತ್ತೂ ಕೂಡ ಅಳವಡಿಸ್ಕೊಳ್ಳಿ. ಅದು ಎಲ್ಲೂ ಕೂಡ ನಿಮಗೆ ಯೂಸ್ಫುಲ್ ಆಗಿರುತ್ತೆ, ನಿಮ್ಮನ್ನ ತುಂಬಾನೇ ಅಟ್ರಾಕ್ಟಿವ್ ಆಗಿ ತೋರಿಸುತ್ತೆ ಇನ್ನೊಂದು ಪೀಪಲ್ಗೆ. ಸೊ ಅದಕ್ಕೋಸ್ಕರ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ನ ನೀವು ಖಂಡಿತವಾಗ್ಲೂ ಒಳ್ಳೆ ಥರ ಮೇಂಟೈನ್ ಮಾಡಿ, ಅದು ಖಂಡಿತವಾಗ್ಲೂ ಒಂದು ಗುಡ್ ಇಂಪ್ರೆಷನ್ ಅಂತ ಹೇಳ್ತೀನಿ ಎಲ್ಲರಿಗೂ ಕೂಡ. ನೀವು ಎಲ್ಲೋದ್ರೂ ಕೂಡ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ ನಿಮ್ಮೊಳಗಡೆ. ನೀವು ಡ್ರೆಸ್ಸಿಂಗ್ ಸೆನ್ಸ್ನ ಕರೆಕ್ಟಾಗಿ ಮಾಡ್ಕೊಂಡಿದ್ದೀರ ಅಂದರೆ ನಿಮ್ಮಲ್ಲಿ ಏನೋ ಒಂದು ಎಕ್ಸ್ಟ್ರಾ ಕಾನ್ಫಿಡೆನ್ಸ್ ಉಂಟಾಗುತ್ತೆ, ಅದು ಖಂಡಿತವಾಗ್ಲೂ 100% ಟ್ರೂ. ಸೊ ಇದನ್ನ ಮಾಡೋರಿಗೆ ಅದು ಗೊತ್ತಿರುತ್ತೆ ಖಂಡಿತವಾಗ್ಲೂ. ನನಗಂತ ಅದು ಇದೆ. ಸೊ ಅದಕ್ಕೆ ನಾನು ಅದು ಫೀಲ್ ಮಾಡಿದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಅದೇ ಥರ ಸೊ ಫೀಟ್ನ ಯಾವತ್ತೂ ಕೂಡ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ, ಕ್ಲೀನಾಗಿ ಇಟ್ಕೊಳ್ಳಿ. ಸೊ ಫೀಟನ್ನು ಎಲ್ಲರೂ ಕೂಡ ವಾಚ್ ಮಾಡ್ತಾರೆ, ನಿಮ್ಮದು ಶೂಸ್ ಆಗಿರ್ಬೋದು ಫೀಟ್ ಆಗಿರ್ಬೋದು. ನೀವು ಶೂಸ್ನ ರಿಮೂವ್ ಮಾಡ್ತಾ ಇದ್ರೆ ಅಂದರೆ ಫೀಟ್ನ ವಾಚ್ ಮಾಡ್ತಾರೆ, ಫೀಟ್ನ ಕ್ಲೀನಾಗಿ ಇಟ್ಕೊಳ್ಳಿ. ಅದೇ ಥರ ಶೂಸ್ನೂ ಕೂಡ ಕ್ಲೀನಾಗಿ ಇಟ್ಕೊಳ್ಳಿ ಯಾವತ್ತೂ ಕೂಡ. ನೀವು ಎಲ್ಲರೂ ಆಫೀಸ್ ವಿಯರಿಂಗ್ ಶೂಸ್ ಆಗಿರ್ಬೋದು, ಇಲ್ಲ ಕಾಲೇಜ್ ವಿಯರಿಂಗ್ ಶೂಸ್ ಆಗಿರ್ಬೋದು, ಎಲ್ಲದನ್ನು ಕೂಡ ನೀಟಾಗಿ ಪ್ರಾಪರಾಗಿ ವಿಯರ್ ಮಾಡ್ಕೊಂಡು ಹೋಗಿ. ಅದು ಯಾವತ್ತೂ ಕೂಡ ತುಂಬಾ ಮಣ್ಣಾಗಿರ್ಬೋದು, ಡಸ್ಟ್ ಆಗಿರ್ಬೋದು, ಈ ಥರ ಎಲ್ಲ ಇರ್ಬೋದು, ಕ್ಲೀನಾಗಿ ಮಾಡ್ಕೊಂಡು ಹೋದ್ರೆ ನಿಮ್ಮನ್ನು ಎಲ್ಲರೂ ಕೂಡ ಇಂಪ್ರೆಸಿವ್ ಆಗಿ ನೋಡ್ತಾರೆ. ಫೈನಲಿ ಒಂದು ಪಾಯಿಂಟ್ಗೆ ಬಂದಿದ್ವಿ, ಗ್ರೂಮಿಂಗ್. ಗ್ರೂಮಿಂಗ್ ಅಂದ್ರೆ ಹೇಳಿದ ತಕ್ಷಣ ಈ ಹೇರ್ ಕಟ್ ಮಾಡೋದಾಗ್ಲಿ ಪ್ರಾಪರ್ ಆಗಿ, ಸೊ ಈ ಸೈಡ್ ಕಿವಿ ಹತ್ರ ಎಲ್ಲ ಹೇರ್ ಬಿಡಬಾರ್ದು. ಅಂಡ್ ಅದೇ ತರ ನೀವು ಬಿಯರ್ಡ್ ನೆಲ್ಲ ನಂತರ ಎಲ್ಲ ಬಿಡಬೇಡಿ, ಇವಾಗ ನಮ್ಮ ಮನೇಲಿ ಇರೋದಕ್ಕೆ ಆ ತರ ಇದೆ. ಸೊ ಪ್ರಾಪರ್ ಇದ್ರೊಳಗೆ ಆಫೀಸ್ ಅಲ್ಲಿ ಹೋಗ್ಬೇಕಾದ್ರೆ ನಾನು ಕ್ಲೀನಾಗಿ ಹೋಗ್ತೀನಿ ಗ್ರೂಮಿಂಗ್ ಮಾಡ್ಕೊಂಡು. ಸೊ ಗ್ರೂಮಿಂಗ್ ಅಂದ್ರೆ ಇಲ್ಲೆಲ್ಲ ಶೇಪ್ ಮಾಡ್ಕೊಂಡು, ಸೊ ನೀವು ಆ ತರ ಶೇಪಿಂಗ್ ಎಲ್ಲ ಕೊಡುವಾಗ ಬಿಯರ್ಡ್ ಆಗಿರ್ಬೋದು ನಿಮ್ಮ ಒಂದು ಹೇರ್ ಕಟ್ಗೆಲ್ಲ, ಸೊ ನೀವು ಲುಕ್ ವೈಸ್ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣ್ತೀರಾ, ಒಂದು ಸ್ಪೆಷಲಿ ಎದ್ದು ಕಾಣ್ತೀರಾ, ಎಲ್ಲಾದ್ರೂ ಒಂದು 10 ಜನರ ಮುಂದೆ ಇದ್ರೆ ನೀವು ಎದ್ದು ಕಾಣ್ತೀರಾ. ಸೊ ಅಂತ ಒಂದು ವಿಷಯನೂ ಕೂಡ ನಿಮ್ಮ ಲೈಫಲ್ಲಿ ಅಳವಡಿಸ್ಕೋತೀರಾ ಅಂತ ನನಗೆ ನಂಬಿಕೆ ಇದೆ. ಸೊ ಫಸ್ಟ್ ಹೇಳಿದ್ನ ಮಾತ್ರ ಮರೀಲೇಬೇಡಿ, ಅದು ತುಂಬಾ ಇಂಪಾರ್ಟೆಂಟ್. ಅದು ಎಲ್ಲರೂ ಕೂಡ ಹೇಳುವಂತ ವಿಷಯ ಕೈ ಮುಗಿದು ಕೇಳ್ಕೋತೀನಿ. ಯಾಕಂದ್ರೆ ಪೀನಸ್ ಕ್ಯಾನ್ಸರ್ ತುಂಬಾನೇ ಇವಾಗ ಬರ್ತಾ ಇದೆ ಈ ತರ ಒಂದು ವಿಷಯಗಳಿಂದ, ಅದು ಯಾರಿಗೂ ಕೂಡ ಗೊತ್ತಿರಲ್ಲ. ಸೊ ನಿಮ್ ಪೀನಸ್ ಮೇಲೆ ಚಿಕ್ಕ ಚಿಕ್ಕದಾಗಿ ಒಂದು ಗುಳ್ಳೆಗಳೆಲ್ಲ ಬಂದಿರುತ್ತೆ, ನಿಮಗೆ ಗೊತ್ತಿರುತ್ತೆ, ನೋಡಿರ್ತೀರಾ. ಸೊ ಇದಕ್ಕೆ ಆ ಒಂದು ಬ್ಯಾಕ್ಟೀರಿಯಾಸೇ ಕಾರಣ. ಸೊ ಯಾವ್ದು ಕೂಡ ವಾಶ್ ಮಾಡಿ ಪ್ರಾಪರ್ ಆಗಿ ಅಂತ ಹೇಳ್ತಾ ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ ಖಂಡಿತವಾಗ್ಲು. ಮೆನ್ಸ್ಗೆ ನಾನು ಖಂಡಿತವಾಗ್ಲು ಈ ವಿಡಿಯೋನ ಮಾಡಿದ್ದು. ಸೊ ಎಲ್ಲರ ಜೊತೆನೂ ಶೇರ್ ಮಾಡಿ. ಸೊ ನಿಮ್ಮ ಲೇಡೀಸ್ ಆಗಿರ್ಬೋದು, ನಿಮ್ಮ ತಮ್ಮ ಇಲ್ಲ ಹಸ್ಬೆಂಡ್ ಯಾರಾಗಿದ್ರು ಕೂಡ ನಿಮಗೆ ಇದನ್ನ ಶೇರ್ ಮಾಡಿ, ಅವ್ರು ನೋಡ್ಕೊಂಡು ತಿಳ್ಕೊತಾರೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ನಾನು ನಿಮ್ಮ ಅಜಿತ್ ಕಫಿ ಯಾರು ಸ್ಪ್ರೆಡ್ ಲವ್. ಬಾಯ್ ಬಾಯ್.